ओके गुड मॉर्निंग स्टूडेंट्स प्रीवियस क्लास ಅಲ್ಲಿ ನೋಡ್ತಾ ಇದ್ದೀವಿ ವೆಬರ್ ಸೇರಿ ಇಂಡಸ್ಟ್ರಿಯಲ್ ಲೊಕೇಶನ್ ಗೆ ಸಂಬಂಧಪಟ್ಟಂತೆ ಆಲ್ಫ್ರೆಡ್ ವೆಬರ್ ಅವರ ಒಂದು ಸಿದ್ಧಾಂತವನ್ನು ಕೊಟ್ಟಿದ್ದರು ಸೋ ಆ ಸಿದ್ಧಾಂತವನ್ನು ನಾವು ಪ್ರೀವಿಯಸ್ ನೋಡ್ತಾ ಇದ್ವಿ ಸೋ ನೆಕ್ಸ್ಟ್ ಪಾರ್ಟ್ ಅನ್ನು ಆ ಸಿದ್ಧಾಂತದ ನೆಕ್ಸ್ಟ್ ಪಾರ್ಟ್ ಅನ್ನು ನಾವು ಕೂಡ ಡಿಸ್ಕಸ್ ಮಾಡೋಣ ಓಕೆ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಇಂಡಸ್ಟ್ರಿಯಲ್ ಲೊಕೇಶನ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಇಂಡಸ್ಟ್ರಿಯಲ್ ಲೊಕೇಶನ್ ಯಾವ ಅಂಶದ ಆಧಾರದ ಮೇಲೆ ಇಂಡಸ್ಟ್ರಿಯಲ್ ಲೊಕೇಶನ್ ಅನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಕೆಲವೊಂದು ಅಂಶಗಳ ಆಧಾರದ ಮೇಲೆ ಓನ್ಲಿ ಟೂ ಫ್ಯಾಕ್ಟರ್ಸ್ ನಾವು ಕೇಳಿದ್ದಾರೆ ನಂಬರ್ ಒನ್ ಪ್ರೈಮರಿ ಆರ್ ರೀಜನಲ್ ಫ್ಯಾಕ್ಟರ್ಸ್ ಅಂಡ್ ನಂಬರ್ ಟೂ ಸೆಕೆಂಡರಿ ಫ್ಯಾಕ್ಟರ್ಸ್ ಅಂತ ಅವ್ರು ಹೇಳಿರುವಂಥದ್ದು ಯಾರು ಆಲ್ಫ್ರೆಡ್ ವೆಬರ್ ಅವರ ಪ್ರಕಾರ ಸಿ ನಂಬರ್ ಇ ಪ್ರೈಮರಿ ಆರ್ ರೀಜನಲ್ ಫ್ಯಾಕ್ಟರ್ಸ್ ಪ್ರೈಮರಿ ಫ್ಯಾಕ್ಟರ್ಸ್ ಅಲ್ಲಿ ನಂಬರ್ ಒನ್ ಬಂದು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಸಾರಿಗೆ ವೆಚ್ಚಗಳು ಪ್ರಮುಖವಾಗಿ ನಿರ್ಧರಿಸುತ್ತವೆ ಅಂದ್ರೆ ಯಾವ ಪ್ರದೇಶದಲ್ಲಿ ನಾವು ಇಂಡಸ್ಟ್ರೀಸ್ ಅನ್ನ ನಾವು ಲೊಕೇಟ್ ಮಾಡಬೇಕು ಅನ್ನುವಂಥದ್ದು ಪ್ರೈಮರಿ ಸೆಕ್ಟರ್ ಅಲ್ಲಿ ಅಥವಾ ಪ್ರೈಮರಿ ಫ್ಯಾಕ್ಟರ್ ಅಲ್ಲಿ ನಂಬರ್ ಒನ್ ಬಂದು ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಹಾಗಿದ್ರೆ ಸಾರಿಗೆ ವೆಚ್ಚಗಳು ಯಾವ ಅಂಶಕ್ಕೆ ತಗ್ಗುತ್ತವೆ ಫಾರ್ ಎಕ್ಸಾಂಪಲ್ ಇವಾಗ ಸಾರಿಗೆ ವೆಚ್ಚ ಅಂತ ತಕ್ಷಣ ಬಂದಿಲ್ಲ ಸಾರಿಗೆ ವೆಚ್ಚ ಅನ್ನುವಂಥದ್ದು ಎಲ್ಲಿ ಹೆವಿಯಾಗಿರ್ತದೆ ಅಥವಾ ಎಲ್ಲಿ ನಮಗೆ ಕಾಮನ್ ಆಗಿ ಸಾರಿಗೆ ವೆಚ್ಚಗಳು ಬೀಳ್ತವೆ ಅನ್ನುವಂಥದ್ದನ್ನ ವೆಬರ್ ಅವರು ಈಸಿಲಿ ಹೇಳಿದ್ದಾರೆ ನೋಡಿ ಇಲ್ಲಿ ನಂಬರ್ ಒನ್ ಟು ಬ್ರಿಂಗ್ ದ ರಾ ಮಟೀರಿಯಲ್ಸ್ ಅಂಡ್ ಅದರ್ ಇಕ್ವಿಪ್ಮೆಂಟ್ಸ್ ಟು ದಿ ಕ್ಲೈಂಟ್ ಟು ಬ್ರಿಂಗ್ ದ ರಾ ಮಟೀರಿಯಲ್ಸ್ ಅಂಡ್ ಅದರ್ ಇಕ್ವಿಪ್ಮೆಂಟ್ಸ್ ಟು ದಿ ಕ್ಲೈಂಟ್ ಏನ್ ಮಾಡ್ಲಿಕ್ಕೆ ಬೇಕಾಗುತ್ತೆ ವೆಚ್ಚ ತಗಲುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಇಂಡಸ್ಟ್ರಿಯಲ್ಲಿ ನಾವು ಲೊಕೇಟ್ ಮಾಡಿದ್ದೀವಿ ಅಲ್ಲಿಗೆ ರಾ ಮಟೀರಿಯಲ್ಸ್ ಅನ್ನ ತಗೊಂಡ್ಬರ್ಲಿಕ್ಕೆ ಒಂದು ಕಾಸ್ಟ್ ಆದ್ರೆ ಅಂಡ್ ನಮ್ಗೆ ಬೇಕಾಗಿರುವಂತಹ ಇಕ್ವಿಪ್ಮೆಂಟ್ಸ್ ಅನ್ನ ನಾವು ತರಬೇಕಾಗುತ್ತೆ ಸೊ ಹಾಗಾಗಿ ಅಲ್ಲಿ ನಮಗೆ ಸಾರಿಗೆ ವೆಚ್ಚ ಅನ್ನುವಂಥದ್ದು ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಅನ್ನುವಂಥದ್ದು ತಗಲುತ್ತೆ ಅಂಡ್ ನಂಬರ್ ಟೂ ಬಂದು ಟು ಟ್ರಾನ್ಸ್ಪೋರ್ಟ್ ದ ಫಿನಿಶ್ಡ್ ಗೂಡ್ ಫ್ರಮ್ ದಿ ಮಾರ್ಕೆಟ್ ಟು ದಿ ಮಾರ್ಕೆಟ್ ಟು ಟ್ರಾನ್ಸ್ಪೋರ್ಟ್ ದಿ ಫಿನಿಶ್ಡ್ ಪ್ರಾಡಕ್ಟ್ ಟು ದಿ ಮಾರ್ಕೆಟ್ ನಾವು ರಾ ಮಟೀರಿಯಲ್ಸ್ ತರ್ತೀವಿ ಇಕ್ವಿಪ್ಮೆಂಟ್ಸ್ ಅನ್ನ ತರ್ತೀವಿ ನಮ್ಗೆ ಬೇಕಾಗಿರುವಂತಹ ಫಿನಿಶ್ ಗೂಡ್ ಅನ್ನು ರೆಡಿ ಮಾಡಿದ ನಂತರದಲ್ಲಿ ಅವುಗಳನ್ನ ಏನ್ ಮಾಡ್ಬೇಕು ಔಟ್ ಆಫ್ ಔಟ್ಪುಟ್ ಮಾಡ್ಬೇಕಲ್ವ ನಾವು ಅವುಗಳನ್ನ ಮಾರ್ಕೆಟ್ ಗೆ ಸಪ್ಲೈ ಮಾಡ್ಬೇಕಾಗುತ್ತೆ ಸೊ ಅವಾಗಲೂ ಕೂಡ ನಮ್ಗೆ ಸಾರಿಗೆ ವೆಚ್ಚ ಅನ್ನುವಂಥದ್ದು ತಗಲುತ್ತೆ ಇಲ್ಲಿ ಟು ಬ್ರಿಂಗ್ ದ ರಾ ಮಟೀರಿಯಲ್ಸ್ ಅಂಡ್ ಅದರ್ ಇಕ್ವಿಪ್ಮೆಂಟ್ಸ್ ಟು ದಿ ಪ್ಲಾಂಟ್ ಅಂಡ್ ಟು ಟ್ರಾನ್ಸ್ಪೋರ್ಟ್ ದ ಫಿನಿಶ್ಡ್ ಪ್ರಾಡಕ್ಟ್ ಟು ದಿ ಮಾರ್ಕೆಟ್ ಮಾರ್ಕೆಟ್ ಗೆ ಸಪ್ಲೈ ಮಾಡಬೇಕು ಅಲ್ಲಿಗೆ ನಮ್ಗೆ ಏನ್ ತಗಲುತ್ತೆ ಸಾರಿಗೆ ವೆಚ್ಚ ಅನ್ನುವಂಥದ್ದು ತಗಲುವಂಥದ್ದು ಸೊ ಸಾರಿಗೆ ವೆಚ್ಚ ಅನ್ನುವಂಥದ್ದು ಯಾವ್ದರ ಆಧಾರದ ಮೇಲೆ ನಾವು ನಿರ್ಧರಿಸ್ತೀವಿ ಹೇಗೆ ಅವುಗಳನ್ನು ನಿರ್ಧರಿಸ್ತೀವಿ ಎರಡು ಅಂಶದ ಮೇಲೆ ನಮಗೆ ಸಾರಿಗೆ ವೆಚ್ಚಗಳು ಬೀಳ್ತವೆ ಒಂದು ರಾ ಮೆಟೀರಿಯಲ್ಸ್ ಅನ್ನ ತರಲಿಕ್ಕೆ ನಮ್ಗೆ ಬೇಕಾಗಿರುವಂತಹ ಇಕ್ವಿಪ್ಮೆಂಟ್ಸ್ ಅನ್ನ ತರಲಿಕ್ಕೆ ಒಂದು ಕಡೆ ಸಾರಿಗೆ ವೆಚ್ಚ ತಗಲುತ್ತೆ ಆ ವಸ್ತುಗಳನ್ನ ತಂದು ಫಿನಿಶಿಂಗ್ ಕೂಡ ಆಗಿ ರೆಡಿ ಮಾಡಿದ ನಂತರ ಅವುಗಳನ್ನು ಮತ್ತೆ ಮಾರ್ಕೆಟ್ ಗೆ ಸಪ್ಲೈ ಮಾಡುವಾಗ ನಮಗೆ ತಗಲುತ್ತೆ ಹಾಗಿದ್ರೆ ಯಾವ ಪ್ರಮಾಣದಲ್ಲಿ ಯಾವ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಅನ್ನು ನಿರ್ಧಾರ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ನಾವು ಕಾರ್ಗಳು ಅನುಕೂಲ ಆಗಿ ತಗೊಂಡ್ಬಂದ್ವಿ ರಾ ಮೆಟೀರಿಯಲ್ ಅನ್ನ ತಗೊಂಡ್ಬಂದ್ವಿ ಅಥವಾ ಇಕ್ವಿಪ್ಮೆಂಟ್ಸ್ ಅನ್ನ ತಗೊಂಡ್ಬಂದ್ವಿ ಈ ಅಂಕೋಲಾಗೆ ಒಂದು ಅಂಕೋಲದಲ್ಲಿ ನಾವು ಇಂಡಸ್ಟ್ರಿಯನ್ನ ಲೊಕೇಟ್ ಮಾಡಿದ್ವಿ ಅಂತ ಹೇಳ್ಕೊಡ್ರಿ ಇಲ್ಲಿಂದ ಇಲ್ಲಿಗೆ ಒಂದಿಷ್ಟು ರಾ ಮೆಟೀರಿಯಲ್ ತರಲಿಕ್ಕೆ ಎಷ್ಟು ನಾವು ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಅನ್ನು ಕೊಡ್ಬೇಕಾಗುತ್ತೆ ಅಥವಾ ಇಕ್ವಿಪ್ಮೆಂಟ್ಸ್ ಅನ್ನ ತರಲಿಕ್ಕೆ ಎಷ್ಟು ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಅನ್ನು ಕೊಡ್ಬೇಕಾಗುತ್ತೆ ಅಥವಾ ಫಿನಿಶ್ ಗೂಡ್ ಅನ್ನ ಅಂಕೋಲಾ ಟು ಕಾರ್ವಾರ್ ಅಥವಾ ಕುಮಟಾ ಹೀಗೆ ಸಪ್ಲೈ ಮಾಡಲಿಕ್ಕೆ ಯಾವ ಪ್ರಮಾಣದಲ್ಲಿ ನಾವು ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಅನ್ನ ನಿರ್ಧರಿಸಬೇಕು ಅನ್ನುವಂಥದ್ದು ಕೆಲವೊಂದು ಅಂಶಗಳ ಆಧಾರದ ಮೇಲೆ ಅಂತ ಯಾರು ವೆಬರ್ ಇರ್ತಾರೆ ಟೂ ಬೇಸಿಸ್ ಫ್ಯಾಕ್ಟರ್ಸ್ ದಟ್ ಡಿಟರ್ಮ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಟೂ ಬೇಸಿಸ್ ಫ್ಯಾಕ್ಟರ್ಸ್ ದಟ್ ಡಿಟರ್ಮ್ ದಿ ಫ್ಯಾಕ್ಟರ್ಸ್ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ನಂಬರ್ ಒನ್ ಬಂದು ದಿ ವೇಟ್ ಟು ಬಿ ಟ್ರಾನ್ಸ್ಪೋರ್ಟೆಡ್ ಅಂಡ್ ನಂಬರ್ ಟೂ ಟು ಡಿಸ್ಟೆನ್ಸ್ ಟು ಬಿ ಕವರ್ ಟು ವೇಟ್ ಟು ಬಿ ಟ್ರಾನ್ಸ್ಪೋರ್ಟೆಡ್ ಅಂಡ್ ಟು ನಂಬರ್ ಟು ದಿ ಡಿಸ್ಟೆನ್ಸ್ ಟು ಬಿ ಕವರ್ ಅವರ ಪ್ರಕಾರ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ವೇಟೇಜ್ ಆ ವಸ್ತುವಿನ ವೇಟೇಜ್ ತೂಕದ ಆಧಾರದ ಮೇಲೆ ನಾವು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅನ್ನುವಂಥದ್ದು ನಿರ್ಧರಿಸ್ತೀವಿ ಟು ವೇಟ್ ಟು ಬಿ ಟ್ರಾನ್ಸ್ಪೋರ್ಟೆಡ್ ಅಂಡ್ ನಂಬರ್ ಟೂ ಬಂದು ದ ಡಿಸ್ಟೆನ್ಸ್ ಟು ಬಿ ಕವರ್ಡ್ ಅಂದ್ರೆ ವಸ್ತುವಿನ ತೂಕದ ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಅನ್ನು ನಿರ್ಧರಿಸ್ತೀವಿ ಒಂದಾದ್ರೆ ಟು ಡಿಸ್ಟೆನ್ಸ್ ಉದಾಹರಣೆಗೆ ಅಂಕೋಲಾ ಟು ಕಾರ್ವಾರ್ ಆದ್ರೆ ಒಂದು ಮೀಡಿಯಂ ಲೆವೆಲ್ ಇದೆ ಅದೇ ಅಂಕೋಲಾ ಟು ಕುಮಟಾ ಅಥವಾ ಕಾರ್ವಾರ್ ಟು ಕುಮಟಾ ಆದ್ರೆ ಒಂದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಆಗ್ತಾ ಹೋಗುತ್ತೆ ಅವಾಗ ನಮ್ಗೆ ಏನಾಗ್ತದೆ ಸಾರಿಗೆ ವೆಚ್ಚ ಅನ್ನುವಂಥದ್ದು ಜಾಸ್ತಿ ತಗಲುತ್ತದೆ ಅನ್ನುವಂಥದ್ದು ಅವರ ಪ್ರಕಾರ ಹೇಳ್ತಾರೆ ಅಂಡ್ ನೆಕ್ಸ್ಟ್ ವೆಬರ್ ಡಿವೈಡೆಡ್ ದ ರಾ ಮಟೀರಿಯಲ್ಸ್ ಇನ್ ಟೂ ಕ್ಯಾಟಗರೀಸ್ ವೆಬರ್ ಡಿವೈಡೆಡ್ ದಿ ರಾ ಮಟೀರಿಯಲ್ಸ್ ಇನ್ ಟೂ ಕ್ಯಾಟಗರೀಸ್ ನಂಬರ್ ಒನ್ ಯುಬಿಕ್ವಿಟೀಸ್ ಅಂಡ್ ಲೋಕಲೈಸ್ಡ್ ಮಟೀರಿಯಲ್ಸ್ ಅಂತ ಎರಡು ವಿಧಗಳಲ್ಲಿ ಅವರು ಡಿವೈಡ್ ಮಾಡ್ತಾರೆ ಅಂದ್ರೆ ಸರ್ವತ್ರ ಸಿಗುವಂಥದ್ದು ಮತ್ತು ಸ್ಥಳೀಯವಾಗಿ ಸಿಗುವಂತ ವಸ್ತುಗಳು ಉದಾಹರಣೆಗೆ ಯುಬಿಕ್ವಿಟೀಸ್
ಮೆಟೀರಿಯಲ್ಸ್ ಗೆ ನಾವು ಉದಾಹರಣೆ ಕೊಡಬೇಕು ಅಂತಂದ್ರೆ ಉದಾಹರಣೆಗೆ ಇಟ್ಟಿಗೆ ಇದ್ದಿರಬಹುದು, ನೀರು ಇದ್ದಿರಬಹುದು, ಅಥವಾ ಸ್ಥಳೀಯವಾಗಿ ನಮಗೆ ಸಿಗುವಂತಹ ವಸ್ತುಗಳು. ಇಲ್ಲಿ ಲೋಕಲೈಸ್ಡ್ ಮೆಟೀರಿಯಲ್ಸ್ ಅಂತಂದ್ರೆ ಉದಾಹರಣೆಗೆ ಆಯಾ ಪ್ರದೇಶದಲ್ಲಿ ಮಾತ್ರ ಸಿಗುವಂತದ್ದು. ಇವಾಗ ಕಬ್ಬಿಣದ ಅದಿರು ಇದ್ದಿರಬಹುದು, ಅಥವಾ ಯಾವ್ದು ಚಿನ್ನ, ಅಥವಾ ಯಾವ್ದೋ ಒಂದು ಅದಿರು ಇದ್ದಿರಬಹುದು, ಅವುಗಳು ಏನಿವೆ ಲೋಕಲೈಸ್ಡ್ ಮೆಟೀರಿಯಲ್ಸ್ ಅನ್ನ ಹಾಕೊಳ್ತೀವಿ. ಫಾರ್ ದ ಎಕ್ಸಾಂಪಲ್, ಇವಾಗ ಇವ್ರ ಪ್ರಕಾರ ಆಸ್ ಎ ಆಲ್ಫ್ರೆಡ್ ವೆಬರ್ ಅವರ ಪ್ರಕಾರ ಇಂಡಸ್ಟ್ರಿ ನಾವು ಎಲ್ಲಿ ಮಾಡಬೇಕು, ಲೊಕೇಟ್ ಮಾಡಬೇಕು ಅಂತ ಪ್ರೈಮರಿ ಫ್ಯಾಕ್ಟರ್ಸ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಕಡಿಮೆ ತಗುಲ್ತದೆ, ಇಟ್ ಮೀನ್ ಟು ಟ್ರಾನ್ಸ್ಪೋರ್ಟ್ ದಿ ಫಿನಿಶ್ಡ್ ಗೂಡ್ ಟು ದಿ ಪ್ರೊಡಕ್ಟ್ ಮಾರ್ಕೆಟ್ಗೆ. ಎಲ್ಲಿ ನಾವು ಉದಾಹರಣೆಗೆ ಇವಾಗ ಅಂಕೋಲಾದಲ್ಲಿ ನಾವು ಇಂಡಸ್ಟ್ರಿಯನ್ನ ಲೊಕೇಟ್ ಮಾಡಿಕೊಂಡು ನಾವು ಸುತ್ತಮುತ್ತಲು ಕಾರ್ವಾರ್ ಇದ್ದಿರಬಹುದು, ಈ ಕಡೆ ಕುಮಟಾ ಇದ್ದಿರಬಹುದು, ಹಾಗೆ ಹೊನ್ನಾವರ ಇದ್ದಿರಬಹುದು, ಹಾಗೆ ಭಟ್ಕಳ ಇದ್ದಿರಬಹುದು, ಈ ಕಡೆ ಯಲ್ಲಾಪುರ ಇದ್ದಿರಬಹುದು, ಈ ಕಡೆ ಕಲಘಟಗಿ ಇದ್ದಿರಬಹುದು. ಸೊ ಹೀಗೆ ನಾವು ಸುತ್ತೆಲ್ಲ ಮಾರುಕಟ್ಟೆಗಳಿಗೆ ನಮ್ಮ ಇಂಡಸ್ಟ್ರಿಯ ವಸ್ತುಗಳನ್ನ ನಾವೇನ್ ಮಾಡಬೇಕು, ಫಿನಿಶ್ ಗೂಡನ್ನ ನಮಗೆ ಸಪ್ಲೈ ಮಾಡಲಿಕ್ಕೆ ನಿಯರೆಸ್ಟ್ ಏರಿಯಾದಲ್ಲಿ ಎಲ್ಲಿ ಸಿಗ್ತವೆ, ಬಿಟಿ ಏರಿಯಾ ಯಾವ್ದಾಗತ್ತೆ, ಅದರ ಆಧಾರದ ಮೇಲೆ ನಾವೇನ್ ಮಾಡಬೇಕು ಇಂಡಸ್ಟ್ರಿಯನ್ನ ಲೊಕೇಟ್ ಮಾಡಬೇಕು. ಒಂದು ಅವ್ರು ಫಸ್ಟ್ ಹೇಳಿದ್ದಾರೆ ನೋಡಿ, ಟು ಬ್ರಿಂಗ್ ದ ರಾ ಮಟೀರಿಯಲ್ಸ್. ನಮ್ಗೆ ಉದಾಹರಣೆಗೆ ಭಟ್ಕಳಿಂದ ಅಂಕೋಲಾಗೆ ರಾ ಮಟೀರಿಯಲ್ ಸಿಗ್ತಾ ಇದೆ, ಅಥವಾ ಕಾರವಾರದಿಂದ ಅಂಕೋಲಾಗೆ, ಅಥವಾ ಕುಮಟಾದಿಂದ ಅಂಕೋಲಾಗೆ, ಯಾವ್ದಾದ್ರು ಒಂದು ನಿಯರೆಸ್ಟ್ ಪ್ರದೇಶದಿಂದ ನಮ್ಗೆ ಏನ್ ಸಿಗ್ಬೇಕು, ರಾ ಮಟೀರಿಯಲ್ಸ್ ಗಳು ಸಿಗ್ಬೇಕು, ಅಥವಾ ಕಲ್ಲಡಿ ಕಡೆಯಿಂದ ನಮ್ಗೆ ಅದರ್ ಇಕ್ವಿಪ್ಮೆಂಟ್ಸ್ ಗಳು ಸಪ್ಲೈ ಆಗ್ತಾ ಇರಬೇಕು ಅನ್ನುವಂಥದ್ದು ಅವರ ವಾದ. ಅರ್ಥ ಆಗ್ತದೆ ಹೇಳುದು, ರಾ ಮಟೀರಿಯಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಗಳು ನಿಯರೆಸ್ಟ್ ಅಲ್ಲಿ ನಮ್ಗೆ ಸಿಗ್ಬೇಕು, ಅಂಡ್ ನಿಯರ್ ಅಲ್ಲಿ ನಾವು ಫಿನಿಶ್ ಕೂಡ ಸ್ಪ್ರೆಡ್ ಮಾಡುವಂತಿದ್ದಿರಬೇಕು ಅನ್ನೋದು ಅವರ ನಂಬರ್ ಒನ್ ಆದ್ರೆ. ಅಂಡ್ ಟೂ ಬೇಸಿಸ್ ಆಫ್ ಫ್ಯಾಕ್ಟರ್ಸ್ ದಟ್ ಡಿಟರ್ಮೈನ್ ದ ಟ್ರಾನ್ಸ್ಪೋರ್ಟ್ ಕಾಸ್ಟ್. ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅನ್ನುವಂಥದ್ದು ಡಿಟರ್ಮೈನ್ ಮಾಡುವಂತದ್ದು ಯಾವುದರ ಆಧಾರದ ಮೇಲೆ ಅಂತ ಹೇಳಿದ್ರೆ, ವೇಟೇಜ್ ಆಫ್ ದಿ ಗುಡ್ ಅಂಡ್ ಡಿಸ್ಟೆನ್ಸ್ ಆಫ್ ದಿ ಕವರ್ಡ್. ವೇಟೇಜ್ ಆಫ್ ದಿ ಗುಡ್ ಅಂಡ್ ಡಿಸ್ಟೆನ್ಸ್ ಆಫ್ ದಿ ಕವರ್ಡ್ ಅಂದ್ರೆ, ನಾವು ಉತ್ಪಾದಿಸಿರುವಂತಹ ವಸ್ತುಗಳು ಬಹಳ ದೂರ ಅದು ಬಹಳ ವೇಟೇಜ್ ಇದ್ರೆ, ಬಹಳ ದೂರ ತಗೊಂಡು ಹೋಗುವಂತಿದ್ರೆ, ಅಲ್ಲಿ ನಮಗೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಅನ್ನುವಂಥದ್ದು ಹ್ಯಾವಿ ಬೀಳುತ್ತೆ. ಸೊ ಹಾಗಾಗಿ ವೇಟೇಜ್ ಕೂಡ ಜಾಸ್ತಿ ಇದ್ರೂ ಕೂಡ ನಮಗೆ ನಿಯರೆಸ್ಟ್ ಮಾರ್ಕೆಟ್ ಇದ್ರೆ ಹೈವೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಬೀಳಲ್ಲ, ಅಂಡ್ ಡಿಸ್ಟೆನ್ಸ್ ಕೂಡ ಅಷ್ಟೇ ಕಡಿಮೆ ಇದ್ದಿರಬೇಕು ಅನ್ನುವಂಥದ್ದು ಅವರ ವಾದ. ಅಂಡ್ ವೆಬರ್ ಡಿವೈಡ್ ದ ರಾ ಮೆಟೀರಿಯಲ್ಸ್ ಇನ್ ಟೂ ಕ್ಯಾಟಗರೀಸ್. ರಾ ಮೆಟೀರಿಯಲ್ಸ್ ಅನ್ನ ಅವರು ಎರಡು ವಿಧಗಳಲ್ಲಿ ಡಿವೈಡ್ ಮಾಡ್ತಾರೆ, ಯುಬಿಕ್ವಿಟೀಸ್ ರಾ ಮೆಟೀರಿಯಲ್ಸ್ ಅಂಡ್ ಲೋಕಲೈಸ್ಡ್ ಮೆಟೀರಿಯಲ್ಸ್ ಅಂತ ಎರಡು ವಿಧಗಳು. ಅಂದ್ರೆ ಸರ್ವತ್ರ ಸಾಮಾನ್ಯವಾಗಿ ಎಲ್ಲಾ ಕಡೆ ಸಿಗುವಂತ ರಾ ಮೆಟೀರಿಯಲ್ಸ್ ಒಂದಾದ್ರೆ, ಇನ್ ಲೋಕಲೈಸ್ಡ್ ಮೆಟೀರಿಯಲ್ಸ್ ಅನ್ನುವಂಥದ್ದು ಇನ್ನೊಂದು ವಿಧದಲ್ಲಿ ಅವರು ಡಿವೈಡ್ ಮಾಡ್ತಾರೆ. ಅಂದ್ರೆ ಉದಾಹರಣೆಗೆ ಯುಬಿಕ್ವಿಟೀಸ್ ಮಟೀರಿಯಲ್ಸ್ ಗೆ, ರಾ ಮೆಟೀರಿಯಲ್ಸ್ ಗೆ ನಾವು ಉದಾಹರಣೆ ಕೊಡಬೇಕು ಅಂತಂದ್ರೆ, ನೀರು ಇದ್ದಿರಬಹುದು, ಅದಿರು ಇದ್ದಿರಬಹುದು, ಸಾರಿ ನೀರು, ಮಣ್ಣು, ಇತರೆ ಸ್ಥಳೀಯವಾಗಿ ನಮ್ಗೆ ಎಲ್ಲಾ ಪ್ರದೇಶದಲ್ಲೂ ಸಾಮಾನ್ಯವಾಗಿ ಎಲ್ಲೂ ಹೋದ್ರೂ ಕೂಡ ಅವು ಸಿಗ್ತವೆ ಅನ್ನುವಂಥದ್ದು ಒಂದು. ಆದ್ರೆ ಲೋಕಲೈಸ್ಡ್ ಮಟೀರಿಯಲ್ಸ್, ಉದಾಹರಣೆಗೆ ಅದಿರು ಇದ್ದಿರಬಹುದು, ಅಥವಾ ಚಿನ್ನ ಇದ್ದಿರಬಹುದು, ಇನ್ಯಾವುದೋ ವಿಶೇಷ ವಸ್ತುಗಳು ಇದ್ದಿರಬಹುದು, ಅಂತ ಪ್ರದೇಶದ ಅಥವಾ ಅಂತ ವಸ್ತುಗಳನ್ನ ಕಚ್ಚಾ ವಸ್ತುಗಳನ್ನಾಗಿ ತಗೊಂಡು ನಾವು ಸಿದ್ಧ ವಸ್ತುಗಳಾಗಿ ಪರಿವರ್ತಿಸುವಂತ ಇಂಡಸ್ಟ್ರಿಯನ್ನ ಲೊಕೇಟ್ ಮಾಡಿದ್ರೆ, ಅಂತ ವಸ್ತುಗಳು ಎಲ್ಲಿ ನಿಯರ್ ಸಿಗ್ತವೆ ಅಂತ ಪ್ರದೇಶವನ್ನ ಸರ್ಚ್ ಮಾಡಿಕೊಂಡು ನಾವು ಅಂತ ಪ್ರದೇಶದಲ್ಲಿ ಇಂಡಸ್ಟ್ರಿಯನ್ನ ಲೊಕೇಟ್ ಮಾಡಬೇಕು ಅನ್ನುವಂಥದ್ದು ಅವರ ಪ್ರೈಮರಿ ಆರ್ ರೀಜನಲ್ ಫ್ಯಾಕ್ಟರ್ ಹೇಳುವಂಥದ್ದು. ನೆಕ್ಸ್ಟ್ ಸೆಕೆಂಡರಿ ಫ್ಯಾಕ್ಟರ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.